ಆಮೇಲೆ ಸುವೇಣುಗೋಪಾಲ್ ರೆಡ್ಡಿ ಅಂತೇಳಿ, ನಾವು ಬೋರ್ ಸ್ಕ್ಯಾನಿಂಗ್ ಮಾಡ್ತೀವಿ, ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ಬೋರಲ್ಲಿ ಬೋರ್ ಹಾಕ್ತಾರೆ, ಬೋರ್ವೆಲ್ಲೆಲ್ಲ ಕಂಟಿನ್ಯೂ ಆಗಿದ್ಮೇಲೆ ಅದರಲ್ಲಿ ಏನಿದೆ, ಫಸ್ಟ್ ಆಫ್ ಆಲ್ ಕೇಸಿಂಗ್ ಮಟ್ಟದಿಂದ ಹಿಡಿದು ಕೇಸಿಂಗಲ್ಲಿ ಏನಾದರೂ ಕಿಸರು ಏನಾದರೂ ಬಂದಿದೆಯಾ, ಮತ್ತು ಗ್ಯಾಪ್ ಯಾವ ಲೆವೆಲ್ಲಿದೆ, ಫಸ್ಟ್ ಲೆವೆಲಿಂದ ಬಾಟಮ್ ಗಂಟ ಯಾವ ಮಟ್ಟದಲ್ಲಿ ನೀರು ಮಟ್ಟ ಯಾವ ಮಟ್ಟದಲ್ಲಿದೆ, ಯಾವ ಅಡಿ ಎಷ್ಟು ಮಟ್ಟದಲ್ಲಿ ಗ್ಯಾಪ್ ಇದೆ, ಅದನ್ನೆಲ್ಲನೂ ನಾವು ನೋಡ್ತೀವಿ. ಮತ್ತು ಸ್ಕ್ಯಾನಿಂಗ್ ಮಾಡೋದ್ರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಮತ್ತು ಬೋರಲ್ಲೆಲ್ಲ ಕೊರೆದು ಹೋಗ್ತಾರೆ, ಮತ್ತು ನಂತರ ನಾವು ಮೋಟ್ರ್ ಇಳಿಸೋಕ್ಕೆ ಸ್ವಲ್ಪ ಏನಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ. ಪ್ರಾಬ್ಲಮ್ ಅಂದರೆ ಈಗ ಒಂದು ಬೋಟರ್ಸ್ ಬಂದಿರ್ತದೆ, ಮೋಟ್ರ್ ಹೋಗೋದಿಲ್ಲ, ಆಗ ಅದೆಲ್ಲ ಎಲ್ಲ ತೊಗೊಂಬಂದಿರ್ತೀವಿ, ಆದರೆ ಮೋಟ್ರ್ ಬಿಟ್ಟಾಗ ಅದು ಹೋಗೋದಿಲ್ಲ, ಮೋಟ್ರಸ್ ಬಂದು ಅಟ್ಟ ನಿಂತ್ಕೊಂಡಿರ್ತದೆ, ಈ ಥರ ಎಲ್ಲ ಪ್ರಾಬ್ಲಮ್ ಆಗಿರ್ತದೆ. ಆಗ ನಾವು ಮತ್ತು ನೀರು ಬೋರ್ವೆಲ್ಲಲ್ಲಿ ನೀರು ಬಂದಿರ್ತದೆ, ಮತ್ತು ಮೋಟ್ರ್ ಇಳಿಸಿದಾಗ ನೀರು ಬರೋಲ್ಲ, ಆ ಥರ ಸಮಸ್ಯೆಗಳೆಲ್ಲ ರೈತರಿಗೆ ಕಾಣಿಸ್ತದೆ. ಆಗೇನು ಮಾಡಬೇಕಂದ್ರೆ, ಈಗ ಸ್ಕ್ಯಾನಿಂಗ್ ಅನ್ನೋದೊಂದು ಮಾಡಿಬಿಟ್ರೆ, ಫಸ್ಟ್ ಮಾಡಿದ್ರೆ ಯಾವ ಮಟ್ಟದಲ್ಲಿ ನೀರು ಮಟ್ಟ ಇದೆ, ನೀರು ಗ್ಯಾಪಿಂದ ಎಷ್ಟು ಪ್ರೆಷರ್ ಇಕ್ಕಿದೆ, ಯಾವ ಮಟ್ಟಕ್ಕೆ ನೀರು ಮೋಟ್ರ್ ಬಿಟ್ಕೊಂಡ್ರೆ ನೀರು ಬರ್ತದೆ ನಮಗೆ, ಅದೆಲ್ಲ ಒಂದು ಗೊತ್ತಾಗುತ್ತೆ ನಮ್ಮ ರೈತರಿಗೆ, ಎಲ್ಲದಕ್ಕೂ ಅನುಕೂಲ ಆಗ್ತದೆ. ನಾವು ಒಂದು 4 ವರ್ಷದಿಂದ ಈ ಕೆಲಸ ಮಾಡ್ತೇವೆ, ನಮ್ಮ ಈ ಕಡೆ ಕೊರೋನಾ ಸ್ಟಾರ್ಟ್ ಆದಾಗಿಂದನೂ ಈ ಕೆಲಸ ಮಾಡ್ತಾಯಿದ್ದೀವಿ. ಎಷ್ಟು ಅಡಿವರೆಗೂ ಬೋರ್ಗಳನ್ನ ಸ್ಕ್ಯಾನಿಂಗ್ ಮಾಡಿದ್ದೀರಾ? 1600 ಅಡಿ ಗಂಟ. 1600 ಅಡಿ ಬೋರ್ಗಳು ಅಂದರೆ ನಮ್ಮ ಆಲೂರಲ್ಲಿ ಎಲ್ಲನೂ ಎಲ್ಲ ಬೇರೆಯವರೆಲ್ಲ ಇದ್ದಾರೆ, ಅಂದರೆ ನಾವು ರೀಸೆಂಟಾಗಿ ಬಂದಿರೋದ್ರಿಂದ ಸ್ವಲ್ಪ ಮಾಡ್ತಾಯಿದ್ದೀವಿ. ನಿಮ್ಮ ಮಾಲೂರು ತಾಲೂಕು ಎಷ್ಟು ಅಡಿವರೆಗೂ ಬೋರ್ ಕೊಡಿಸಿದ್ದಾರೆ ರೈತರು? 2000 ಅಡಿ ಎಲ್ಲ ಹೋಗಿದ್ದಾರೆ. 1000 ನಾವು ಮಾಡಲಿಲ್ಲ, ಇದಾವೆ, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರನ್ನ ಕಳ್ಸ್ಕೊಡ್ತೀವಿ. 2000 ಅಡಿ ಎಲ್ಲ ಇದ್ರೆ ಬೇರೆ ಅವ್ರನ್ನ ಕಳ್ಸ್ಕೊಡ್ತೀವಿ. ಒಂದು ಬೋರ್ನ 1000 ಅಡಿ ಬೋರ್ನ ಸ್ಕ್ಯಾನ್ ಮಾಡೋಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಮಾರೋರು ಸುತ್ತಮುತ್ತ? ಸರ್, ಎಲ್ಲ ರೈತರೆಲ್ಲ ಆಲ್ಮೋಸ್ಟ್ ಅಲ್ಲ 1000 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ ಸ್ವಲ್ಪ ದೂರ ಆದರೆ ನಿಮ್ಗೆ ದೊಡ್ಡ ತಗೊಂಡ್ಬೇಕಾದ್ರೆ ದೂರ ಹೋದ್ರೆ ಒಂದು ಮಧ್ಯಾಹ್ನ ಕೆಲಸ ಇರ್ತದೆ, ಅದೇ ಕೆಲಸಕ್ಕೆ ಹೋಗ್ಬೇಕು, 3 ಅವರು 4 ಅವರು ಕೆಲಸ ಇರ್ತದೆ, ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಿ. ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದರೆ ನಿಮ್ಮ ಅಡ್ರೆಸ್ಸು, ಫೋನ್ ನಂಬರ್ ಹೇಳ್ತೀರಾ? ನಮ್ಮ ಅಡ್ರೆಸ್ ಬಂದು ಮಾಲೂರು, ನಿಯರು ಕೂರಂಡಹಳ್ಳಿ. ನಮ್ಮ ಮೊಬೈಲ್ ನಂಬರು 9481311269. ಈ ನಂಬರ್ಗೆ ಸಂಪರ್ಕ ಮಾಡಿದ್ರೆ ನೀವು ಬಂದು ಕ್ಯಾಮ್ರಾ ಹಾಕಿ ಫೋನ್ ಸ್ಕ್ಯಾನಿಂಗ್ ಮಾಡಿಕೊಡ್ಬೋದು. ಓಕೆ. ಇಟ್ಟಿದ್ದೀವಿ, ಇಲ್ಲಿ ಬರ್ತಿದೆ ಈ ಕಡೆ ಕ್ಯಾಮ್ರಾ ಸೆಂಟ್ರ್ ಆಗುತ್ತೆ. ಈಗ ವೇಣು ಅವರು ನೀವು ಕ್ಯಾಮ್ರಾ ಬೋರ್ವೆಲ್ಗಳ ಕ್ಯಾಮ್ ಇದನ್ನ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಎಕ್ಸ್ಪರ್ಟ್ ಅವರು. ಮಾಲೂರು ತಾಲೂಕಲ್ಲಿ ನಿಮ್ಮದು ಊರು? ಕುರಂಡಹಳ್ಳಿ. ಈ ಗ್ರಾಮದಲ್ಲಿ ಇರ್ತಾರೆ ಇವರು. ಇಲ್ಲಿ ಎಲ್ಲ ಮಾಲೂರು ತಾಲೂಕು ಅಂದರೆ ಮಿನಿಮಮ್ 1500-2000 ಅಡಿ ಬೋರ್ಗಳು. ಇವರು ಕ್ಯಾಮ್ರಾ ಸ್ಕ್ಯಾನ್ ಮಾಡೋದು ಈ ಥರ ಇರ್ತದೆ, ಕ್ಯಾಮ್ರಾ ಕಂಪ್ಲೀಟ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಈ ಥರ ಕ್ಯಾಮ್ರಾವನ್ನು ಫಸ್ಟು ಮೊದಲು ಇಳಿಸ್ತಕ್ಕಂಥ ತೋರಿಸ್ತಾರೆ. ಈ ಥರದ್ದೊಂದು ವೀಲ್ ಹಾಕ್ಕೊಂಡಿರ್ತಾರೆ ಕೇಬಲ್ ತೊಂದರೆ ಆಗದಂಗೆ. ಎಸ್ಪೆಷಲಿ ಕ್ಯಾಮ್ರಾಗೆ ಡಿಸ್ಟರ್ಬ್ ಆಗದ ಕೇರ್ಫುಲ್ ಆಗಿ ಒಳಗೆ ಬಿಡಬೇಕು. ಇದು ಕೇಸಿಂಗ್ 60 ಫೀಟ್ ಅಲ್ವಾ? 56 ಫೀಟ್ ತೋರಿಸ್ತೀರಾ? ಕುತ್ಕೊಂಡ್ಬಿಡಿ.
ಫೇಸಿಂಗ್ ಅಲ್ಲಿ ಇದೆಯಾ ಕೆಳಗೆ ಹೋಗ್ತಾ ಫೇಸಿಂಗ್ ಅಲ್ಲಿ ಇದೆ ಫೇಸಿಂಗ್ ಅಲ್ಲಿ ಫೇಸಿಂಗ್ ಅಲ್ಲಿ ಕ್ಯಾಮ್ರಾ ಕ್ವೆಶನ್ ಸರಿ ಇಲ್ಲಿ ಮುಗಿತಲ್ಲ ಕೇಸಿಂಗ್ ಕೇಸಿಂಗ್ ಇಲ್ಲಿಗೆ ಎಂಡ್ ಆಗಿದೆ ಓಕೆ ಎಸ್ ಎಸ್ ಅಲ್ಲೊಂದು ಕ್ಯಾವಿಟಿ ಇದೆ ಕೇಸಿಂಗ್ ಪಕ್ಕ ಕೇಸಿಂಗ್ ಮುಗಿದ ತಕ್ಷಣ ಗ್ಯಾಪ್ ಇದೆಲ್ಲ ಕಲ್ಲಿದೆ ಸುಮಾರು 50 ಅಡಿ ದಾಟಿದ ಮೇಲೆ ಪೂರ್ತಿ ಬಂಡೆಯ ಒಳಗೆ ಬೋರ್ ಕೊರಿತಾ ಹೋಗ್ತಾ ಇದ್ದಾರೆ ಬರೀ ಬಂಡೆ ಕ್ಲಿಯರ್ ಕಟ್ಟ ಕಾಣುತ್ತೆ ಅವರೇ ಹೇಳಿದರು 100 ಫೀಟ್ ಕೇಸಿಂಗ್ ಹಾಕಿ ಅಂತ ಹೇಳಿದ್ರು ಬೇಕಿಲ್ಲ 50 ಫೀಟ್ ಆದ್ಮೇಲೆ ಸರ್ ಎಷ್ಟು ಫೀಟ್ ಅದು ಹೇಳಪ್ಪ ಮಳೆ ಗೂಗಲ್ ಪೇ ಏನು 500 ರೂಪಾಯಿ ಫಾಸ್ಟಾಗಿ ರೀಚಾರ್ಜ್ ಮಾಡಿದ್ದೀನಿ ಬೇರೆ ಕಳ್ಸೋ ಸ್ಕ್ರೀನ್ ಶಾಟ್ ನಿಂಗೆ ಕಳಿಸ್ತಾನೆ ಟೈಮಿಂಗ್ಸು ರೇಟು ಎಲ್ಲ ನೋಡ್ಕೊಂಬಿಡು ಅಲ್ಲೇ ಸ್ಕಿಮ್ ಹಾಕಿ ಏನು ಹಂಗೆ ಹೇಳ್ತಿದ್ರಲ್ಲ ಇಬ್ಬಿಬ್ಬರು ಸೇರ್ಕೊಂಡು ಯಾರಿಗೆ ಹಾಕ್ಬೇಕು ಹೇಳ ಆಯ್ತಾ ಹೋಗಲಿ ಥ್ರೂ ಹ್ಞೂ ಹಾಕಿ ನೋಡ ಸರ್ ಬಂಡೆನಲ್ಲಿ ಸಣ್ಣದಾಗೆಲ್ಲ ಕೊರ್ಕೊಂಡಿರೋದು ಕಾಣಿಸ್ತಿಲ್ಲ ಅದು ಲೇಯರ್ ಲೇಯರ್ ಡೆಪ್ತ್ 100 ಸ್ಟೋರೇಜ್ ಇಲ್ಲ ಸ್ಟೋರೇಜ್ ಇಲ್ಲ ಸರ್ ಒಂದು ಡ್ರಾಪ್ ಇಲ್ಲ ಸರ್ ಇದರಲ್ಲಿ ಒಂದೇ ಒಂದು ಡ್ರಾಪ್ ಸ್ಟೋರೇಜ್ ಆಗಿದೆ ಅದರಲ್ಲಿ ಅದೇನೋ ಅಷ್ಟೇ ನನಗೆ ಆಶ್ಚರ್ಯ ಆಯಿತು ಬಸ್ಸಿದೆಯಲ್ಲ ಮೋಸ್ಟ್ಲಿ 750 ಸ್ಟೋರೇಜ್ ಇದೆ ಸ್ಟೋರೇಜ್ ಅಂತ ಈಗ 300 ಹೋಗ್ತದೆ
ಸ್ಕ್ರೀನ್ ಇದಾಯ್ತು 400 ಆಫ್ ಆಯ್ತು. ಇಲ್ಲ ಅವತ್ತೈತೆ ಸರ್, ಅವತ್ತೈತೆ ಇಷ್ಟಿತ್ತು ಒಂದು ಚೂರು ಸ್ಟೋವ್ ಸ್ಟೋರೇಜ್ ಬರಲ್ಲ ಸರ್. ಇಲ್ಲ ಸರ್ ಅದು ಲಾಸ್ಟ್ ಟೈಮು ಇದಾಗಿದೆ, ಚೇಂಜ್ ಮಾಡಬೇಕು. ಅದಾಗ ಫೋನ್ ಕರೆಕ್ಟಾಗಿ ಕಾಣಿಸ್ತಿದೆ ಸುದ್ದಿಗೆ, ಚೇಂಜ್ ಮಾಡಬೇಕು. ನೀವಿದೆ ಮಾತಾಡ್ತಾರೆ ಅದು ಗ್ಲಾಸು ಉಲ್ಟಾ ಹೊಡಿತಾ ಇದೆ ಫೋನ್ಗೆ, ಸ್ವಲ್ಪ ಕತ್ತಿಗೆ ಚೆನ್ನಾಗಿ ಕುತ್ಕೋಬಿಡಿ. ನಿಮ್ಮ ಸರ ಇನ್ನೂ ಒಂದಿದೆ ಇನ್ನೂ ಒಳಗಡೆ ಇದೆ ಸರ್, ಅಲ್ಲಿಂದ ಕೆಳಗೆ ಇನ್ನೂ ಇದೆ, ಇಲ್ಲಿ ಇದೆ ಫಸ್ಟು, ಇನ್ನೂ ಒಂದಿದೆ, ಇನ್ನೂ ಒಂದು ಒಳಗಡೆ ಇದೆ. ಸರ್ ಎಷ್ಟು ಹೋಯ್ತಾ ಸರ್? 900 ಹೋಗ್ತಾ ಇದೆ ಸರ್. 100 ಐತೆ, 900 ಹೋಗ್ತಾ ಇದೆ. ಅದಕ್ಕೆ ಗೋಡೆಲೆ ನೀರು ಜಾರ್ತಾ ಇದೆ, ಜಾರ್ಕೊಂಡು ಹೋಗ್ತಾನೆ ಇದೆ. ಬಟ್ ಅಲ್ಲಿಂದ ಕೆಳಗಡೆ ಗೋಡೆ ನಿಲ್ತಿದೆ, ಸೇದಲ್ಲಿ ನಿಲ್ತಿದೆ. ಬಟ್ ಎಲ್ಲೋ ಒಂದು ಕಡೆ ನೀರು ಬರಲ್ಲ, ಪಾಸ ಆಗೋದಿಲ್ಲ ಸರ್. ನೋಡೋಣ ಕೆಳಗೆ ಹೋಗ್ತಾ ಇದೆ. ಸರಿ ಸ್ವಲ್ಪ ಇಡ್ತೀರಾ? ಎರಡು ಪಾಯಿ ನೀರು ತಗೊಂಡು ಬಿಡು ಬಿಡು ಬಿಟ್ಬಿಡು. Thank you.
ಹಾಂ ಇದೆ ಸರ್, ಆ ಟೇಪ್ ಇದೆ ಅಲ್ಲಿ. 950 ಅಲ್ಲ ಸರ್, ಅದು 970 ಆ ಲೆವೆಲ್ ಬರ್ತದೆ. ಹಾಂ ಅದೇ ಗ್ಯಾಪ, ಅದೇ ಗ್ಯಾಪ್ ಸರ್, ಕನ್ಫರ್ಮ್ ಇದೆ ನೋಡಿ. ಹಾಂ ರೆಡ್ ಇದೆ ನೋಡಿ ಸರ್, ಅದು ಲೇಯರ್ ಲೇಯರ್ ಇದೆ ನೋಡಿ. ಅಂತ ಹೆವಿ ಸೋರ್ಸ್ ಅಲ್ಲ, ನೀವು ಬಂದಿರ್ತದೆ ಅವಾಗ. ಸರಿ ಓಕೆ, ಮುಂದೆ ಹೋಗೋದು ನೋಡಿ ಸರ್, ತರಿಸುತ್ತಾ ನೀವು ಹೇಳಿರೋ ಮಟ್ಟಿಗೆ. ನಮಗೆ ದೊಡ್ಡ ದೊಡ್ಡ ಕಲ್ಲುಗಳು ಬೇಕಲ್ಲ? ಇಲ್ಲ ಮಾಮೂಲಿ ಇದೆ, ಇದು ಸಣ್ಣದು ಸರ್, ಇದು ಇನ್ನೂ ಹೆವಿ ಬರ್ತು ನೋಡಿ ಸರ್. ಈಗ ಸ್ವಲ್ಪಿದೆ ಸಣ್ಣದಿದೆ, ನೀರು ಬಂದಿರಲ್ಲ ಇಲ್ಲಿಂದ ಆಚೆ ಕಡೆ ನೋಡಿ ಸರ್. ಇದು ಇಲ್ಲಿಂದ ಆಚೆ ಕಡೆ ನೀರು ಮೇಲಿಂದ ಬರ್ತಿತ್ತಲ್ಲ, ಆ ನೀರು ಕೆಳಕ್ಕೆ ಕೂಡ ಹೋಗೋದಿಲ್ಲ. ಏನಾಗುತ್ತೆ ಅದು ಮೇಲಿನಿಂದ ಎಲ್ಲೋ ಅದು ಸ್ಟೋರ್ ಆಗ್ಬೇಕು ಸರ್, ಅದು ಅಟ್ಲೀಸ್ಟ್ ಒಂದು 50 ಸ್ಟೋರೇಜ್ ಆಗಬೇಕು. ಬಟ್ ಅದು ಸ್ಟೋರೇಜ್ ಆಗ್ತಿಲ್ಲಲ್ಲ. ಇಲ್ಲ ಫ್ಲೋ ಫ್ಲೋ ಅಷ್ಟಿಲ್ಲ. ಇಲ್ಲ ನಿಮಗೆ ಒಂದಡಿ ಕೂಡ ಸ್ಟೋರೇಜ್ ಆಗಲ್ಲ ಸರ್, ಒಂದಡಿ ಕೂಡ ಸ್ಟೋ ನೋಡಿ ಸರ್ ಇಲ್ಲಿದೆ. ಹ್ಞೂ ಅದಕ್ಕೆ ಅಲ್ಲಿ ಒಂದಿದೆ ಇಲ್ಲಿ ಒಂದಿದೆ. ಮೇಜರ್ ಬತ್ತು ಅದಾಗ ನಿಮಗೆ ವೈಟ್ ಶರ್ಟ್ ಕೆಲ್ಸಕ್ಕೆ ಬರೋಕ್ಕಿಲ್ಲ ಅಂತ ವೈಟ್ ಶರ್ಟ್ ಕೆಲ್ಸಕ್ಕೆ ಬರೋಕ್ಕಿಲ್ಲ. ಅದನ್ನೇ ಹೇಳ್ತಾರೆ ಅವಳು ಹಿಂದಕ್ಕಿದ್ದೆ, ಕರೆಕ್ಟಾಗಿತ್ತು, ಮುಂದಕ್ಕೆ ಬಂದೆ. ಅದಕ್ಕೆ ಇಂಕ ಪೈಲ್ಸ್ ಹಾಕಿದ್ದಕ್ಕೆ 1000 ವಾಟ್ಸ್, 1000 ಇಲ್ಲಿದೆ, ಅಲ್ಲೇ ಇದೆ. ನೋಡಿ ಸರ್ ಇಲ್ಲಿಂದ ನೀರು ಕೆಳಗೆ ಫ್ಲೋನೇ ಆಗಲ್ಲ. ನೋಡಿ ಒಂದು ಡ್ರಾಪು, ನಮ್ಗೆ ಅಟ್ಲೀಸ್ಟ್ ಒಂದು 50 ಅದು ಫ್ಲೋ ಆಗಬೇಕು. ನೀರು ಬಿಡ್ಬೇಕಾ? ನೀರು ಬಿಡ್ಬೇಕಾ? ಕ್ಯಾಮ್ರಾ ಮುಗಿಲಿ ಕ್ಯಾಮ್ರಾ ಎರಡು ಬಿಡೋದು ಆಚೆಗೆ ಎರಡು ಬಿಡೋದಾದ್ಮೇಲೆ ನಿಮ್ಮ ಟೇಸ್ಟ್ ಆಗಲಿ. ಮತ್ತೆ ಬಿಡಬೇಕಾ ಸರ್? ಮತ್ತೆ ಬಿಡಬೇಕಾ? ಬಟನ್ ಹೋಗಿ ಅಲ್ಲಲ್ಲ, ಎರಡು ಬಿಟ್ಟು ಮತ್ತೆ ಬಿಡಬೇಕಾ? ಗ್ಯಾಪ್ಗಳನ್ನು ನೋಡ್ಕೊಂಡು ಹೋಗಿ. ಗ್ಯಾಪ್ ಇಲ್ಲ ಸರ್, ಗ್ಯಾಪ್ನು ಡ್ರೈ ಗ್ಯಾಪು ಇಲ್ಲ. ಇದೀರಾ? ಅದನ್ನು ಬರಲ್ಲ. ಯಾವುದು ಇಲ್ಲ ಸರ್, ಸ್ವಲ್ಪ ಬರ್ತೀರ ನೀವು? ಎಷ್ಟು ದೊಡ್ಡ ದೊಡ್ಡ ಕಲ್ಲು ಹಾಕಿದ್ದು ಗೊತ್ತಾ? 1000 ಆಯ್ತು ಈಗ? ಅವಾಗ್ಲೇ ಆಯ್ತಾ? ಆಯ್ತು. ಸಾವಿರ ಅಡಿ ಆದಂಗೆಲ್ಲ ಹೆವಿ ಅಲ್ಲ ಕೇಬಲ್ ಇಳಿಯಕ್ಕೆ? ಹ್ಞೂ ಸರ್. ನೋಡಿ ಸರ್ ಬಂದ್ಬಿಟ್ಟು ಬಾಟಮ್ ಬಾಟಮ್ ಝೀರೋ, ಅದಕ್ಕೆ ಸೌಂಡೇ ಬರ್ತಾ ಇಲ್ಲ. ನೋಡಿ ಸರ್ ಅಲ್ಲಿಂದ ಗ್ಯಾಪ್ ಇದೆಯಲ್ಲ, ಇವಾಗ ನೀರು ಬರ್ತಾ ಇದೆ, ಫ್ಲೋ ಆಗ್ತಿದೆ, ಹಿಂಗೆ ಹೊರಟೋಗ್ತದೆ ಎಲ್ಲೋ. ನಮಗೆ ಮೇಲೆ ಬರ್ತೀರಾ ನೀರು? ಅಟ್ಲೀಸ್ಟ್ ಒಂದು ನಿಂತ್ಕೊಳ್ಬೇಕಿತ್ತು. ಮುಗಿತೇನೆ ದಡಿ ಕೂಡ ನಿಂತ್ಕೊಂಡಿಲ್ಲ ನೋಡಿ, ನೀರು ನಿಂತ್ಕೊಳ್ಳೇ ಇಲ್ಲ, ಸ್ಟೋರೇಜೇ ಆಗಲಿಲ್ಲ. ಮೇಲಿಂದ ಒಂದು ನೀರಾದರೂ ಬರ್ತಿದೆ, ಬಟ್ ಗ್ಯಾಪಿಂದ ಕೆಳಗೆ ಹೋದ್ಮೇಲೆ ಒಂದು ಅಂದಷ್ಟು ಸ್ಟೋರೇಜ್ ಬರಬೇಕಿತ್ತು, ಬಟ್ ಬಂದಿಲ್ಲ. ಬೆಂಚ್ ಕ್ಯಾಮ್ರಾ
ನಿಮಗೆ ಸ್ವಲ್ಪ ಒಂದು ಒಂದಡಿ ನೀರಿದ್ದು ಸೌಂಡ್ ಬರುತ್ತೆ, ಬರಲ್ಲ ಸೌಂಡೇ ಬರ್ತಿಲ್ಲ. ಅದೇ ಹೇಳ್ತಿದ್ದೆ, ಅದನ್ನೇ ನಾನು ಹೇಳಿದ್ದು ಸರ್. ನೂರು ಮೂವತ್ತಾಗ ಒಂದೊಂದು ತೊಟ್ಟು ಉದುರ್ತದೆ ಅಷ್ಟೇ. ಆ ನೀರಕ್ಕೆ ನಾವು ಮೋಟ್ರ್ ಹಾಕಸಾಗಲ್ಲ. ನೋಡಿ ಇದು ಕಾಲಿಗೆ ಹಾಕು. ನೀರು ಲೆವೆಲ್ ಕೊಡ್ತೀನಿ ಸುಮ್ಮನೆ. ನೂರ ಎಂಬತ್ತು ಇರಿ ಬೇಡ ಜಾಸ್ತಿ ನೀರು ಲೆವೆಲ್ ಹೆಚ್ಚಾಯ್ತಾ? ಹ್ಞೂ, ನೀರು ಟಚ್ ಆಯಿತು. ಇದು ಎಷ್ಟು ಇಡತ್ತು ಹೇಳ್ತೀರಿ? ಒಂದು ನಿಮಿಷ. 240. ವಾಟರ್ ಲೆವೆಲ್ 180. ಸಣ್ಣ ಜೋಕ್ ಹೋಗ್ತದೆ ಸುಮ್ಮನೆ. ಬರೀ ಎಲ್ಲಂತ ಬರೀ ಆಮೇಲೆ ನೋಡಿ. ಇವಾಗ ನಾವು ನೀರೊಳಗಡೆ ಹೋಗೈತಲ್ಲ ಕ್ಯಾಮ್ರಾ, ನೀರೊಳಗಡೆ ಹೋದಾಗ ಸೋರ್ಸ್ ಕಾಣಿಸಿದ್ರು ನೀರು ಎಷ್ಟು ಬರ್ತದೆ ಅಂತ ಹೇಳಕ್ಕಾಗಲ್ಲ. ನೀವು ಮೋಟ್ರ್ ಬಿಟ್ಟು ಯೂಸ್ ಮಾಡಿದ್ರೇ ಗೊತ್ತಾಗುತ್ತೆ ನಮ್ಗೆ. ಹ್ಞೂ, ನೋಡಿ ನೋಡಿ ಇದೆಲ್ಲ ಬಂಡೆ ನೋಡಿ. ಹಿಂಗೆ ಹಸ್ನಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅದು ಹಳ್ಳ ದಿನ ಡೊಂಕಿದ್ರೆ ಬೋರು ಮುಚ್ಕೊಂತ ಇರ್ತದೆ. ನೋಡೋಣ ನೋಡೋಣ ಎಷ್ಟು ಅಡಿ ರೆಡಿ ಆಗೈತೆ ನೋಡೋಣ. ಅವ್ರೇನು ಕೇಸಿಂಗ್ ಏನು ಹಾಕಿಲ್ಲಂತೆ ಬೋರು. ಬರೀತಿರಿ ಬಿಡಿ. ಅದು ಪ್ಲಾಸ್ಟಿಕ್ ದಾರ. ಅರವತ್ತಿರ್ಬೇಕು ಹೋಗಿದ್ ಮನೆ ಅಲ್ಲಣ. ನೋಡಿದು 400 ಅಡಿ ಹೇಳಿದ್ ಗ್ಯಾಪ್ ನೋಡಿದು. ಫ್ಲೋ ಆಗಲ್ಲ, ಫ್ಲೋ ಆಗಲ್ಲ. ನೂರಕ್ಕೊಂದು ಬೋರ್ ಮಾತ್ರ ಆ ಥರ ಬರೋದು. ಹಿಂಗೆ ತಳ್ತಾ ಹಿಂಗೈತಿಂತ ಹೇಳಿದ್ರು ಬರೋದು ನೋಡಿ. ಇಲ್ಲಿ ಮೊನ್ನೆ ಮುಚ್ಚಿ ಆಗಿತ್ತು. ಲಾಸ್ಟ್ ಟೈಮ್ ನೀವೇನ ಬಿಟ್ಟಿದ್ದು ಕ್ಯಾಮ್ರಾ? ನಾವು ಬಿಟ್ಟಿದ್ದು. ನೋಡಿ ಆ ಥರ ಬಂದು ಇದ್ರೆ ಕಲ್ಲು ಏನು ಮಾಡ್ತದೆ, ಬೋರ್ ಕ್ಲೋಸಪ್ ಆಗ್ತದೆ. ನೋಡಿ ಇವಾಗ ಅಷ್ಟೇ ಬೋರ್ ಫ್ರ್ಯಾಕ್ಚರ್ ಇದೆಲ್ಲ.
ಕಲ್ಲು ಎಲ್ಲಾನು ಅದು ಮೆತು ಕಲ್ಲು ಎಲ್ಲ ತಿರ್ಗಾ ಬಂದು ಬಿದ್ದೋತ ನೋಡಿ ಈ ಥರ ಸೆಕೆ ಕಲ್ಲು ಅಷ್ಟೇ ಬೋರು ಅಷ್ಟೇ ತಲಕ್ಕೆ ಹೋಯ್ತಾ ಪೂರ ಸಿಗ್ತದೆ ಕ್ಯಾಮ್ರಾಲೆ ಈಗ ನಾನು ಹೇಳ್ತಿರ್ತಾರೆ ನೀವೇನ ಅವಾಗ ಮೋಟರ್ ಬಿಟ್ಟಿದ್ದು ಕ್ಯಾಮ್ರಾ ಮಾತ್ರ ಅದಕ್ಕೆ ಇದು ಕೇಬಲ್ ಪೈಪ್ ಇದೆ ಇದ್ರ ಏನು ಕಾಣಿಸ್ತಿಲ್ಲ ಇವೆಲ್ಲ ತಿರ್ಗ ಬಂದು ಮುಚ್ಚೆ ಹೋಗುತ್ತಲ್ಲ ಸರ್ ಮುಚ್ಚೆ ಹೋಗಿದೆ ಅಲ್ಲಿ ಮಾತ್ರ ಗ್ಯಾಪ್ ಇದೆ ಗ್ಯಾಪ್ ಐತೆ ಆದರೆ ಸೊಂದಿಲ್ಲ ಸೊಂದಿದ್ರೆ ಕ್ಯಾಮ್ರಾ ಹೋಗ್ತದೆ ಹ್ಞೂ ಹ್ಞೂ ಪೂರ್ತಿ ಸೊಂದಿಲ್ಲ ಪೂರ್ತಿ